ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಸೋನಿಯಾ ಗಾಂಧಿ ಅವರನ್ನ ಇಡಿ ವಿಚಾರಣೆ ನಡೀತಾ ಇದೆ. ಇದನ್ನು ಖಂಡಿಸಿ ಈಗ ದೆಹಲಿಯಲ್ಲಿ ಬೃಹತ್ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಯೂತ್ ಕಾಂಗ್ರೆಸ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಸದ್ಯಕ್ಕೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತ ಶ್ರೀನಿವಾಸ್ ಅವರು ನಮ್ಮ ಜೊತೆಗಿದ್ದಾರೆ. ಶ್ರೀನಿವಾಸ್ ಅವರೇ, ಇವತ್ತು ಪ್ರತಿಭಟನೆ ನಡೀತಾ ಇದೆ, ಇವತ್ತು ಪ್ರತಿಭಟನೆ ನಡೀತಾ ಇದೆ, ಹಿಂದೆನೂ ಪ್ರತಿಭಟನೆ ನಡೆಸಿದ್ರಿ, ಏನು ರಾಜ ನೀನ್ ನಡಿ, ಏನು ರಾಜಕೀಯ ವಿಚಾರವಾಗಿ ಈ ರೀತಿಯಾದಂತ 2015 ರಲ್ಲಿ ಮುಗಿದೋಗಿರಂತ ಕೇಸನ್ನ ರಾಜಕೀಯವಾಗಿ ಏನು ಬೇಕು ಅಂತ ತಮ್ಮ ತಪ್ಪನ್ನ ಮುಚ್ಚಿಕೊಳ್ಳಕ್ಕೆ ಬೆಲೆ ಏರಿಕೆ ಆಗಬಹುದು, ಅನ್ಎಂಪ್ಲಾಯ್ಮೆಂಟ್ ಆಗಬಹುದು, ಆರ್ಥಿಕ ಕುಸಿತ ಎಲ್ಲ ವಿಚಾರವನ್ನ ಮುಚ್ಚಿಟ್ಕೊಂಡು ಬಿಚ್ಚಿಡ್ಲಿಕ್ಕೆ ಈ ಒಂದು ಕೇಸನ್ನ ರೀಓಪನ್ ಮಾಡಿದರೆ ನಾವು ಆ ವಿರುದ್ಧ ಹೋರಾಟವನ್ನ ಮಾಡೇ ಮಾಡ್ತೀವಿ. ಶ್ರೀನಿವಾಸ್ ಅವರೇ, ನೀವು ಪಬ್ಲಿಕ್ ಗೆ ತೊಂದರೆ ಕೊಡ್ತಿದ್ದೀರಿ, ನೀವು ಪಬ್ಲಿಕ್ ಗೆ ತೊಂದರೆ ಕೊಡ್ತಿದ್ದೀರಿ ಹಿಂಗ್ ಪ್ರೊಟೆಸ್ಟ್ ಮಾಡೋ ಮೂಲಕ. ಯಾವ್ದಾರು ಒಂದ್ ಕಡೆ ಅವರು ಇಡೀ ದೇಶಕ್ಕೆ ತೊಂದರೆ ಕೊಟ್ಟಿದಾರಲ್ಲ ಸ್ವಾಮಿ, GST ಹಾಕಿ ಯಾರು ಉಪ್ಪಿನಕಾಯಿ ತಿನ್ನಂಗಿಲ್ಲ, ಉಪ್ಪಿನಕಾಯಿ ತಿನ್ನಂಗಿಲ್ಲ, ಹಪ್ಪಳ ತಿನ್ನಂಗಿಲ್ಲ, ಸತ್ತೋರ್ ಮೇಲೆ ಮಂಡಕ್ಕಿನ್ನು ಎರ್ಚಂಗಿಲ್ಲ. GST ದೇಶದಲ್ಲಿ ಏನೇನ್ ನೋಡ್ಬೇಕಾಗಿದೆ, ನಾಳೆ ದಿನ ದೇಶದಲ್ಲಿ ಸತ್ತೋಗಿರೋ ಬಾಡಿಗೂ GST ಕೊಡ್ಬೇಕಾಗ್ತದೆ. ಇದಿಷ್ಟು ಶ್ರೀನಿವಾಸ್ ಅವ್ರ ಮಾತು. ನಾವು ಈ ರೀತಿಯಾದಂತಹ ಪ್ರತಿಭಟನೆಗಳನ್ನ ಮುಂದುವರಿಸ್ತೀವಿ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ಇಡಗುಂದಿ, ಪಬ್ಲಿಕ್ TV, ನವದೆಹಲಿ.